ಡಿಕೆ ಶಿವಕುಮಾರ್ ಮತ್ತೆ ರಾಮಯ್ಯಜಿ ಎಲ್ಲರೂ ಇಬ್ರೂನು ಸೇರ್ಕೊಂಡು ಒಂದೇ ಒಳ್ಳೆ ಕೆಲಸ ಮಾಡ್ತಾರೆ ರೈಟ್ ಸಿಕ್ಕುತ್ತೆ ನಮ್ಮ ಕಾಂಗ್ರೆಸ್ ಅಂದ್ರೆ ಬಡವರಿಗೆ ಬಡವರಿಗಾಗಿ ಬಡವರ ಏಳಿಗೆಗಾಗಿ ಜಮೀರ್ ಅಹ್ಮದ್ ಸರ್ಗೆ ಜೈ ಅಚ್ಚ ದಿನ ಅಂತ ಮೋದಿಜಿ ಹೇಳಿದ್ರು ಈಗ ನಿಜವಾದ ಅಚ್ಚ ದಿನ ನಾವು ನೋಡ್ತೀವಿ ಇನ್ ಮುಂದೆ 5 ವರ್ಷ ಅಚ್ಚ ದಿನ ಏನು ಅಂತ ನಮ್ಮ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ತೋರಿಸ್ತಾರೆ ಇವಾಗ ನಮಗೆ ಆಣೆಬಲ ಸಿಕ್ಕಿದೆ ಈ ಒಂದು ಸರ್ಕಾರ ರಚನೆ ಆಗಿದೆ ಸತತವಾಗಿ ಎರಡನೇ ಬಾರಿಗೆ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ ಡಿಕೆಶಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ರಾಜ್ಯಭಾರ ಮಾಡಬಹುದು ನಮಗೆ ತುಂಬಾ ನಂಬಿಕೆ ಇದೆ ಕಾಂಗ್ರೆಸ್ ಮೇಲೆ ನಂಬಿಕೆ ಇದೆ ಡಿಕೆ ಶಿವಕುಮಾರ್ ಮತ್ತೆ ನಮ್ಮ ಸಿದ್ದರಾಮಯ್ಯ ಅಜ್ಜಿ ಎಲ್ಲರೂ ಇಬ್ರೂನು ಸೇರ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒಂದೇ ಒಳ್ಳೆ ಕೆಲಸ ಮಾಡ್ತಾರೆ ಜನಗೆ ಎಲ್ಲ ಎಲ್ಲರಿಗೂ ಒಂದು ರೈಟ್ ಸಿಕ್ಕುತ್ತೆ ಎಲ್ಲರಿಗೂ ಒಂದು ರೈಟ್ ಸಿಕ್ಕುತ್ತೆ ಅಂತ ನಮ್ಮ ಒಂದು ನಂಬಿಕೆ ಇದೆ ಈಗ ನಮಗೆ ಆಣೆಬಲ ಸಿಕ್ಕಿದೆ ಈಗ ನಮಗೆ ಆಣೆಬಲ ಸಿಕ್ಕಿದೆ ಎಲ್ಲರೂ ನಾವು ತುಂಬಾ ಖುಷಿ ಪಡ್ತಾ ಇದ್ದೀವಿ ಇಬ್ರೂನು ಸೇರ್ಕೊಂಡು ನಮ್ಮೆಲ್ಲರಿಗೂ ಜಾತಿ ಭೇದಭಾವ ಏನು ನಡೆಯಲ್ಲ ಅವರು ಯಾರ್ಗೂನು ಏನು ತೊಂದರೆ ಕೊಡಲ್ಲ ಅಂತ ನಮಗೆ ಒಂದು ಅವರ ಮೇಲೆ ನಂಬಿಕೆ ಇದೆ ಆ ನಂಬಿಕೆ ತಗೊಂಡು ನಾವುನು ಅವರಿಗೆ ಗೆಲ್ಸಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ಟಿ ಎಲ್ಲರೂ ಸೇರಿ ಮಾಡಿದೀವಿ ಈಗ ನಮಗೆ ತುಂಬಾ ಆಣೆಬಲ ಸಿಕ್ಕಿದೆ ಈಗ ನಾವು ಖುಷಿಯಾಗಿದ್ದೀವಿ ಖುಷಿ ನಮ್ಮ ಕ್ಷೇತ್ರ ಯಾವುದು ಅಂತ ಕೇಳಬಹುದು ಅಮ್ಮ ತಾವು ಯಾವ ಕ್ಷೇತ್ರದಿಂದ ಚಾಮರಾಜಪೇಟ ಕ್ಷೇತ್ರ ಬಿಜೆಡಿ ಜಮೀರ್ ಅಹ್ಮದ್ ಖಾನ್ ಅವರ ಕ್ಷೇತ್ರದ ನಾವು ನಮ್ಮ ಜಮೀರ್ ಅಹ್ಮದ್ ಸರ್ಗೆ ಜೈ ಅವರಿಗೆ ಸಚಿವ ಸ್ಥಾನ ಸಿಗಬೇಕಲ್ವಾ ಸಿಕ್ಕುತ್ತೆ ಸಿಕ್ಕುತ್ತೆ ಏನೋ ತಾಳ್ಮೆ ಇಷ್ಟು ಇಷ್ಟು ಕೆಲಸ ಮಾಡಿ ಬರ್ತಾ ಇದ್ದಾರೆ ಇಷ್ಟು ಇಷ್ಟು ತಾಳ್ಮೆಯಿಂದ ಅವರು ಎಲ್ಲರಿಗೂ ಒಗ್ಗಟ್ಟು ಮಾಡೋ ಕೆಲಸ ಮಾಡವರೆ ಈಗ ಇನ್ನು ಅವರಿಗೆ ಎಲ್ಲ ಸಿಕ್ಕುತ್ತೆ ಅಂತ ಒಂದು ನಂಬಿಕೆ ಇದೆ ಈಗ ಕರ್ನಾಟಕ ಸರ್ಕಾರ ಇದು ಭಾಗ್ಯಗಳ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀಡುವರಿಸಬಹುದು ಯಾವಾಗ ಸರ್ ನಮ್ಮ ಕಾಂಗ್ರೆಸ್ ಅಂದ್ರೆ ಬಡವರಿಗೆ ಬಡವರಿಗಾಗಿ ಬಡವರ ಏಳಿಗೆಗಾಗಿ ನಮ್ಮ ಇಂದಿರಾ ಕಾಂಗ್ರೆಸ್ ಅಂದ್ರೆ ಅದು ಬಡವರಿಗಾಗಿ ಶೋಷಿತರಿಗೆ ದಲಿತರಿಗೆ ಆ ಎಲ್ಲಾ ತರದ ಒಂದು ಬಡವರ ಏಳಿಗೆಗಾಗಿ ಕಾಂಗ್ರೆಸ್ ಪಾರ್ಟಿ ಜಾತಿ ಧರ್ಮ ಇರೋದಿಲ್ಲ ಜಾತಿ ಧರ್ಮ ಇರೋದಿಲ್ಲ ಮತ್ತೆ ಎಲ್ಲದರಲ್ಲೂ ಹೊಂದಿಸ್ಕೊಂಡು ಹೋಗೋ ಒಂದು ಇದಿದೆ ಒಂದು ಮತಮತಗಳಲ್ಲಿ ಗಲಾಟೆ ಅದೆಲ್ಲ ಇರಲ್ಲ ಈಗ ಒಂದು ಅಚ್ಚ ದಿನ ಅಂತ ಮೋದಿಜಿ ಹೇಳಿದ್ರು ಈಗ ನಿಜವಾದ ಅಚ್ಚ ದಿನ ನಾವು ನೋಡ್ತೀವಿ ಇನ್ನು ಮುಂದೆ 5 ವರ್ಷ ಅಚ್ಚ ದಿನ ಏನು ಅಂತ ನಮ್ಮ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ತೋರಿಸ್ತಾರೆ ಮತ್ತೆ ನಮ್ಮ ಜಮೀರ್ ಅಣ್ಣ ಅವರು ಇಡೀ ಪ್ರವಾಸ ಮಾಡಿದ್ದಾರೆ ಅವ್ರ ಜೊತೆಗೆ ಸೊ ಅವ್ರಿಗೂ ಒಂದು ಒಳ್ಳೆ ಇದರಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಇವಾಗ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಮಾಣ ವಚನ ನಮಗೆ ತುಂಬ ಇಡೀ ಕರ್ನಾಟಕ ನಾವಲ್ಲ ಇಡೀ ಕರ್ನಾಟಕನೇ ಖುಷಿ ಪಡೋವಂಥ ಒಂದು ದಿವಸ ಜಾತ್ರೆ ಜಾತ್ರೆ ಥರ ಇದೆ ಇದು ನೋಡ್ತಾ ಇದ್ರೆ ಸೊ ಎಲ್ಲರಿಗೂ ಸಂತೋಷ ಆಗ್ತದೆ ಥ್ಯಾಂಕ್ ಯು ಜೈ ಕಾಂಗ್ರೆಸ್ ಥ್ಯಾಂಕ್ ಯು ಸೋ ಮಚ್ ಜೈ ಕರ್ನಾಟಕ ಜೈ ಜೈ ಭಾರತ್ ಜೈ ಭಾರತ್